ಹಾಯ್ ಹಲೋ ನಮಸ್ಕಾರ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರುಣ್ ಬಡ್ಗೆರ್ ಮುತ್ತಪ್ಪ ರಾಯ್ ಈ ಹೆಸರನ್ನ ಕೇಳಿದಾಗ ಸಡನ್ ಆಗಿ ನಮ್ಗೆಲ್ಲರಿಗೂ ಕೂಡ ನೆನಪಾಗೋದು ಅಂಡರ್ ವರ್ಲ್ಡ್ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಆರೋಗ್ಯವಾಗಿ ಇಲ್ಲ ಅಂತ ಎಲ್ಲ ಕಡೆ ಬಟ್ ನಾನು ಮನಸ್ಸಲ್ಲಿ ಬಹಳ ಆರೋಗ್ಯವಾಗಿದ್ದೀನಿ ಮನಸ್ಸಲ್ಲಿ ತುಂಬಾ ಆರೋಗ್ಯವಾಗಿದ್ದೀರಾ ಅದೇ ಮುಖ್ಯ ಅನ್ಸುತ್ತೆ ಸ್ವಲ್ಪ ಹದಿನೆಂಟು ಕೆಜಿ ಕಮ್ಮಿ ಆಗಿದೆ ನಾನು ಈಗ ಇತ್ತೀಚೆಗೆ ಕೇಳ್ತಾ ಇದ್ದೆ ನಿಮ್ಗೆ ಅದು ಕಡಿಮೆ ಆದ್ಮೇಲೆ ಗೇನ್ ಆಗಿದೆ ಅಂತ ಈಗ ಒಂದು ಮೂರ್ನಾಲ್ಕ ಕೆಜಿ ಗುಡ್ ಒಳ್ಳೆ ಬೆಳವಣಿಗೆ ಅಂತ ಅನಿಸ್ತಾ ಇದೆ ಒಳ್ಳೆ ವಾತಾವರಣ ಆರೋಗ್ಯಕರವಾದಂತ ಮಾತುಗಳು ಒಳ್ಳೆ ಚರ್ಚೆಗಳು ಇದೆಲ್ಲ ನಮಗೆ ಮನಸ್ಸಿಗೆ ಉಲ್ಲಾಸ ತರುತ್ತೆ ಯಾವುದೇ ಅಸೂಯೆ ಇಲ್ಲ ಯಾರ ಮೇಲೂ ದ್ವೇಷ ಇಲ್ಲ ಈಗ ಆರೋಗ್ಯದ ಬಗ್ಗೆ ಚಿಂತೆ ನನ್ನ ಆರೋಗ್ಯದ ಬಗ್ಗೆ ಮಾತ್ರ ಚಿಂತೆ ಅಲ್ಲ ಇದು ಮುಂದಿನ ಜನಾಂಗಕ್ಕೆ ಈ ಆರೋಗ್ಯ ಭಾಳ ಮಾರಕವಾದಂಥ ಈ ಒಂದು ಕಾಯಿಲೆ ಇದು ಇದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇನೆ ಅಷ್ಟೇ ತುಂಬ ಓಪನ್ ಅಪ್ ಆಗಿರೋದರಿಂದ ನಾನು ಓಪನ್ ಅಪ್ ಆಗಿರುವಂಥ ಹಲವು ಪ್ರಶ್ನೆಗಳನ್ನು ಕೇಳ್ತೀನಿ ಮುತ್ತಪ್ರಾಯವರು ಆರಂಭದಲ್ಲಿ ಯಾರು ಮುತ್ತಪ್ಪಾಯ್ ನಾನು ನಿಮಗೆ ಓಪನ್ ಆಗಿ ಕೇಳುವಂಥದ್ದು ಯಾರು ಮುತ್ತಪ್ಪಾಯ್ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಮುತ್ತಪ್ಪುರೆ ಅಂದರೆ ಒಂದು ಸಣ್ಣ ಪುತ್ತೂರಂಥ ಪ್ಲೇಸಿಂದ ಬಂದಂಥ ಒಂದು ಮುತ್ತಪ್ಪುರೆ ಕಾಲೇಜು ನನ್ನ ಬಾಲ್ಯ ಜೀವನಗಳು ಎಲ್ಲವೂ ಬಹಳ ಸುಖವಾಗಿರುವಂಥ ಒಂದು ಜೀವನ ನನ್ನ ಧೈರ್ಯ ಒಂದು ಮಾತ್ರ ಸ್ವಲ್ಪ ಎಲ್ರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿತ್ತು ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಧೈರ್ಯ ನುಗ್ಗೋದು ಸಹಾಯ ಮಾಡೋದು ಅಸಹಾಯಕರಿಗೆ ಬೆಂಬಲ ಕೊಡೋದು ಅಸಹಾಯಕರಿಗೆ ನೀವು ಸಹಾಯ ಮಾಡುವಾಗ ಸ್ವಲ್ಪ ಬಲಿಷ್ಠರನ್ನು ಎದುರು ಹಾಕಿಸ್ಕೊಳ್ಳುವಂಥ ಒಂದು ವಿಶೇಷ ಅಂದರೆ ಕಮ್ಯುನಿಸ್ಟ್ ಥರನೂ ಹೇಳ್ಬೋದು ಸೊ ಈ ಥರದಲ್ಲಿ ನಾನು ಬೆಳವಣಿಗೆಯಲ್ಲಿ ಬೆಳೆದು ಬಂದವನು ನಾನು ಮನೆಯಲ್ಲಿ ತಂದೆ ನನ್ನ ತಂದೆ ನಮ್ಮ ಊರಿನ ಚೇರ್ಮನ್ ಆಗಿದ್ದರು ಊರಲ್ಲಿದ್ದ ನ್ಯಾಯ ಪಂಚಾಯತಿಗಳನ್ನು ನಾನು ತೀರ್ಮಾನ ಮಾಡ್ಕೊ ಹೋಗ್ತಿದ್ದೆ ಯಾವತ್ತೂ ಮುತ್ತಪ್ಪಯ ಮನೆಯಲ್ಲಿ ಯಾರಿಗೊಬ್ಬರಿಗೂ ಅನ್ಯಾಯ ಆಗಿಲ್ಲ ಇಷ್ಟವರಿಗೆ ಬ್ಯಾಂಕ್ ಉದ್ಯೋಗಿ ಆದಂಥ ಮುತ್ತಪ್ಪರಯ್ಯವರು ಹೇಗೆ ಡಾನ್ ಆಗಿ ಪರಿವರ್ತನೆ ಆಗ್ತಾರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಏನಾಗುತ್ತೆ ಅಟ್ಲೀಸ್ಟ್ ಒಂದು ರೀಸನ್ ಇರುತ್ತೆ ಒಬ್ಬ ವ್ಯಕ್ತಿ ಹಿಂಗೆ ಬದಲಾವಣೆ ಆಗೋಕ್ಕೆ ಅದು ಯಾವ ಕಾರಣ ನೋಡಿ ಬ್ಯಾಂಕ್ ಸೇರಿದ್ದೇ ಒಂದು ವಿಶೇಷ ಬ್ಯಾಂಕ್ ಸೇರಿದ್ದೆ ಹೌದು ಬ್ಯಾಂಕ್ ಅಂದರೆ ನಮ್ಮ ವಿಜಯ ಬ್ಯಾಂಕ್ ಆವಾಗ ಒಂದು ಸುಂದರಾಮ್ ಶೆಟ್ಟರ್ ಅಂತ ವಿಜಯ ಬ್ಯಾಂಕಿನ ಫೌಂಡರ್ ಏನು ಮನಸ್ಸಲ್ಲಿತ್ತು ಅಂದರೆ ನಮ್ಮ ನಮ್ಮ ಒಂದು ಆ ಕಾಸ್ಟ್ಗೆ ಒಂದೊಂದು ಮನೆಯಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಆ ಬ್ಯಾಂಕಿಗೆ ಸೇರಬೇಕು ಅಂತಿತ್ತು ಆಗ ನಮ್ಮ ಸಮಾಜದಲ್ಲಿ ಅದೊಂದು ನಮ್ಮ ಬಂಡ್ಸ್ ವಿಜಯ ಬ್ಯಾಂಕ್ ಅಂದಲೇ ಇತ್ತು ಅಂಥ ಟೈಮಲ್ಲಿ ಆ ವಿಜಯ ಬ್ಯಾಂಕಲ್ಲಿ ಒಂದು ಯೂನಿಯನ್ ಸ್ಟಾರ್ಟ್ ಆಯಿತು ಯಾರಿಗೆ ಅವರು ಕೆಲಸ ಕೊಟ್ಟರ ಅವರೇ ಯೂನಿಯನ್ ಮಾಡಿಕೊಂಡು ಬ್ಯಾಂಕ್ ಮ್ಯಾನೇಜ್ಮೆಂಟಿಗೆ ಆಗಿ ಹೋರಾಟ ಮಾಡುವಂಥ ಪರಿಸ್ಥಿತಿಗಳು ಬರುವಾಗ ಬ್ಯಾಂಕಿಗೆ ಫಾರಾಗಿ ಮಾತಾಡುವಂಥವ್ರು ಬೇಕಿತ್ತು ಅವರಿಗೆ ಒಂದು ಬಲಿಷ್ಠವನ್ನ ಯಾರಾದರೂ ಬೇಕಿತ್ತು ಆವಾಗ ನನ್ನನ್ನು ಕರೆದು ಕೆಲಸ ಕೊಟ್ಟರು ನೀನು ನಮ್ಮ ಬ್ಯಾಂಕಿಗೆ ನೀನು ಸಹಾಯ ಮಾಡಬೇಕು ನಿನಗೆ ನಾವು ಕೆಲಸ ಕೊಟ್ಟವರು ನಮಗೆ ಬೆಂಬಲವಾಗಿ ನೀನು ನಿಲ್ಲಬೇಕು ಹಾಗೆ ಕೊಟ್ಟು ನಾನು ಹೋಗಿ ಬ್ಯಾಂಕಿಗೆ ಸೇರಿದೆವು ಬ್ಯಾಂಕಲ್ಲಿ ಕೂಡ ನಾನು ಬ್ಯಾಂಕ್ ಪರವಾಗಿ ಬ್ಯಾಂಕಿನ ವಿರುದ್ಧ ಧ್ವನಿ ಎತ್ತಿದವ್ರನ್ನ ಅಡಗಿಸೋಕೆ ಹೋದವ್ರನ್ನ ನಾನು ಆಗಲೇ ಆಗಲಿ ಅದರಿಂದಾಗಿ ಆ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಅಲ್ಲಿಯೂ ನಾನೊಂದು ಆರೇಳು ವರ್ಷ ಕೆಲಸ ಮಾಡಿ ನಾನು ಆಮೇಲೆ ರಿಸೈನ್ ಮಾಡಿ ಹೊರಗೆ ಬಂದೆ ನಾನು ಆಮೇಲೆ ಅದರಲ್ಲಿ ಕಂಟಿನ್ಯೂ ಆಗಲಿಲ್ಲ ಬಟ್ ಡಾನ್ ಆಗಿ ಹೇಗೆ ಪರಿವರ್ತನೆ ಆಗಿತ್ತು ಏನು ಏನದಕ್ಕೆ ಕಾರಣ ಏನು ಡಾನ್ ಅಂದರೆ ಡಾನ್ ಆಗಬೇಕು ಅಂತ ಹೇಳುವಂಥ ಮನಸ್ಸು ನನಗೆ ಇರಲೂ ಇಲ್ಲ ನನಗೆ ಡಾನ್ ಅಂತ ಹೇಳಿದ್ರೆ ಅರ್ಥವೂ ಗೊತ್ತಿರಲಿಲ್ಲ ಜನ ನನ್ನನ್ನು ಡಾನ್ ಮಾಡಿದ್ರು ಅಷ್ಟೇ ಪ್ರೀತಿಯಿಂದ ಡಾನ್ ಮಾಡಿದರು ನಾನು ಪ್ರೀತಿಯಿಂದ ಡಾನ್ ಆದನೇ ವಿನಃ ಯಾವುದೇ ಆರ್ಡರ್ಗಳನ್ನು ಕೊಟ್ಟು ನಾನು ಅದನ್ನು ರೂಲ್ ಮಾಡಿ ಡಾನ್ ಆದವನಲ್ಲ ಪ್ರೀತಿಯಿಂದಲೇ ಡಾನ್ ಆದ ನನ್ನ ಇವತ್ತಿಷ್ಟು ಪಬ್ಲಿಸಿಟಿಗೆ ಕಾರಣ ನನ್ನ ಸಿಂಪ್ಲಿಸಿಟಿ ಅಷ್ಟೆ ಏನು ಕಾರಣ ಆಯಿತು ಅದು ನೀವು ಆ ಅಂಡರ್ವಲ್ಡ್ ಜೊತೆಗೆ ನಂಟು ಹೊಂದೋಕ್ಕೆ ಕಾರಣ ಆಗಿರುವಂಥ ಒಂದು ರೀಸನ್ ಇಲ್ಲ ನನಗೆ ಒಂದು ಅವಕಾಶ ಸಿಕ್ತು ಬ್ಯಾಂಕಲ್ಲಿರುವಾಗ ಒಬ್ರು ಬ್ರಿಗೇಡ್ ರೋಡಲ್ಲಿ ಒಂದು ಹೋಟ್ಲಿತ್ತು ಇತ್ತು ಆ ಹೋಟ್ಲನ್ನು ನಡೆಸೋಕೆ ಅವರಿಗೆ ಆಗ್ತಾ ಇರಲಿಲ್ಲ ಯಾಕೆಂದರೆ ಅವರು ಕರ್ನಾಟಕ ಜನತಾದಳ ಸೇವಾದಳದ ಅಧ್ಯಕ್ಷರಾಗಿದ್ದರು ತುಂಬ ರೌಡಿಗಳು ಉಪದ್ರ ಇತ್ತು ಅದೊಂದು ಕ್ಯಾಬ್ರೆ ಹೋಟ್ಲಾಗಿತ್ತು ಆವಾಗ ಅವರು ಬ್ಯಾಂಕ್ ಮ್ಯಾನೇಜರ್ ಬಂದು ನನ್ನನ್ನು ಕರೆದರು ಈ ಹೋಟ್ಲನ್ನು ಏನಾದರೂ ನೀವು ನಡೆಸ್ತೀರಾ ಅಂತ ನಾನು ಹೇಳಿದೆ ನಡೆಸೋಕೆ ಬ್ಯಾಂಕ್ ಹೋಟ್ಲು ಬ್ರಿಗೇಡಲ್ಲೊಂದು ಹೋಟ್ಲ್ ಈಗ ದುಡ್ಡು ಎಷ್ಟು ಬೇಕು ನನ್ನಲ್ಲಿ ಅಂಥ ದುಡ್ಡಿನ ಅವಕಾಶ ಇಲ್ಲ ನನ್ನಲ್ಲಿ ಇಲ್ಲ ಇಲ್ಲ ನಿಮಗೆ ಬಾಡಿಗೆನೂ ಬೇ ಇಲ್ಲ ಏನಿಲ್ಲ ನೀವು ಒಂದು ವರ್ಷ ಆ ಹೋಟ್ಲು ನಡೆಸಿ ಯಾಕೆ ಕೊಡ್ತಾರೆ ನೀವು ರೌಡಿಗಳು ರೌಡಿಗಳ ಕಾಟ ಇವರು ರೌಡಿಗಳು ಏನು ಮಾಡ್ತಾರೆ ನಾನು ಅಷ್ಟು ಇನ್ನೋಸೆಂಟ್ ನಮ್ಮ ಹೋಟ್ಲಲ್ಲಿ ರೌಡಿಗಳು ಬಂದು ನನಗ್ಯಾಕೆ ಉಪದ್ರ ಮಾಡ್ತಾರೆ ಉಪದ್ರ ಮಾಡ್ತಾರೆ ಅದು ನಿಮಗೆಲ್ಲ ಮೇಲೆ ಅನುಭವ ಆಗುತ್ತೆ ಆ ಥರ ಇದ್ರೆ ಕೊಡಿ ನಾನು ಮಾಡ್ತೀನಿ ನನ್ನ ಹೋಟ್ಲಲ್ಲಿ ಬಂದು ನನಗೆ ತೊಂದರೆ ಕೊಡುವಂಥ ಯಾವ ರೌಡಿಗಳನ್ನು ನಾನು ಫೇಸ್ ಮಾಡಬಲ್ಲೆ ಅಂತ ಅದರಿಂದಾಗಿ ಆವಾಗ ಆಗಿ ಆ ತಗೊಂಡು ಫೇಸ್ ಮಾಡಿ ಬಂದ ಎಲ್ಲ ರೌಡಿಗಳನ್ನು ಹೊಡೆದು ಬಡಿದು ಓಡಿಸಿ ಆದಮೇಲೆ ಅವರಿಗೆ ಡೌಟ್ ಆಯಿತು ಇವನು ಈ ಒಂದು ವರ್ಷದಲ್ಲಿ ನನಗೆ ಈ ಹೋಟ್ಲನ್ನು ಬಿಟ್ಟು ಕೊಡ್ತಾನಾ ಇಲ್ವಾ ಅಂತ ನಿಮಗೆ ಕೊಟ್ಟಂಥವ್ರಿಗೆ ಕೊಟ್ಟಂಥವರಿಗೆ ಹೆದರಿಕೆ ಆಗೋಯಿತು ನನ್ನ ಈ ಒಂದು ಸ್ಟ್ರೆಂತ್ ನನ್ನ ಒಂದು ಧೈರ್ಯ ಇದನ್ನೆಲ್ಲ ನೋಡಿ ಆವಾಗ ಅವರು ಬಂದು ಒಂದು ವರ್ಷದಲ್ಲಿ ಕೀಯನ್ನು ವಾಪಸ್ ಕೇಳಿದರು ನಾನು ವಾಪಸ್ ಆ ಕೀಯನ್ನು ಅವ್ರಿಗೆ ಕೈ ಕೊಟ್ಟೆ ಯಾವತ್ತು ನಾನು ಮಾತು ತಪ್ಪಿದವನ ನನ್ನ ಜೀವನದಲ್ಲಿ ಆವಾಗ ನನ್ನ ಆ ಧೈರ್ಯವನ್ನು ನೋಡಿ ಆವತ್ತು ಆವಾಗ ಸರ್ಕಾರಕ್ಕೆ ಒಂದು ಪ್ರಾಬ್ಲಮ್ ಆಗಿತ್ತು ಬೆಂಗಳೂರಲ್ಲಿ ರಶೀದ್ ಮರ್ಡರ್ ಕೇಸ್ ಅಂತ ಒಂದಾಯಿತು ಜಾಲಪ್ಪ ಒಂದು ನಮ್ಮ ಮೊದಲನ ಹೋಮ್ ಮಿನಿಸ್ಟರ್ ಜಾಲಪ್ಪ ಮೆಡಿಕಲ್ ಕಾಲೇಜ್ ಇತ್ತು ಅಲ್ಲಿ ಜಾಲಪವರಲ್ಲಿ ಅವರಲ್ಲಿ ಕೇರಳದವರು ಕೇರಳದವರೊಬ್ಬರು ಮೆಡಿಕಲ್ ಸ್ಟೂಡೆಂಟ್ಗಳನ್ನು ಕರ್ಕೊಂಡು ಬಂದು ಏನೋ ಸೀಟ್ ಮಾಡಿಸ್ತಾ ಅವರಿಗೆ ಏನೋ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಆ ರಶೀದವರು ಲಾಕಪ್ಪಲ್ಲಿ ಸತ್ತು ಏನಾದರೂ ದೊಡ್ಡ ಎಲ್ಲ ಲಾಯರ್ಗಳು ಬಾಯ್ಕಾಟ್ ಮಾಡಿ ಆ ಹೋಮ್ ಮಿನಿಸ್ಟರ್ಗೆ ವಾರಂಟಿ ಇಶ್ಯೂ ಆಗುವಂಥ ಪರಿಸ್ಥಿತಿ ಬಂತು ಅಂಥ ಟೈಮಲ್ಲಿ ಪೊಲೀಸರನ್ನೆ ಬಂದು ಕಾಂಟ್ಯಾಕ್ಟ್ ಮಾಡಿ ನಮಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಸಪೋರ್ಟ್ ಮಾಡೋಕ್ಕೆ ಒಪ್ಕೊಂಡು ನಾನು ಪೊಲೀಸರಿಗೋಸ್ಕರ ನಾನು ಬೆನ್ನ ಹಿಂದೆ ನಿಂತೆ ಆವತ್ತು ನನ್ನ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಶುರು ಅಲ್ಲಿಂದ ಶುರು ಆಯಿತು ಆ ಪೊಲೀಸಲ್ಲೇ ಮೂರು ನಾಲ್ಕು ಪಂಗಡಗಳಿತ್ತು ಅದರಲ್ಲಿ ಒಂದು ಪಂಗಡ ನನಗೆ ಅಗೇನ್ಸ್ಟ್ ಆಗಿ ಹ ಹಲವು ಸುಳ್ಳು ಕೇಸುಗಳನ್ನು ಆಮೇಲೆ ಹಾಕಿ ನನ್ನನ್ನು ಒಂದು ಡಾನ್ ಅಂತ ಮಾಡಿಕೊಂಡು ನನ್ನನ್ನು ಒಂದು ಅಂಡರ್ವರ್ಲ್ಡ್ ಅಂತ ಮಾಡಿದರು ಆಮೇಲೆ ಎಲ್ಲಿವರೆಗಾಯಿತು ಅಂದರೆ ನನಗೆ ಕೋರ್ಟಲ್ಲಿ ನನಗೆ ಕೋರ್ಟಲ್ಲೇ ಫೈರ್ ಆಯಿತು ಅದು ಪೊಲೀಸರ ನೆರವಿನಿಂದಲೇ ಫೈರ್ ಆಯಿತು ಪೊಲೀಸರ ನೆರವಿನಿಂದ ಕೋರ್ಟಲ್ಲಿ ನನ್ನ ಕೋರ್ಟಿನ ಇದು ಕಂಪೌಂಡ್ ಒಳಗಡೆ ನನಗೆ ಐದು ಗುಂಡು ಫೈರ್ ಮಾಡಿಸಿದ್ರು ಒಳಗಡೆಗೆ ಒಳಗಡೆ ಅದಾದ್ಮೇಲೂ ಕೂಡ ನೀವು ಮತ್ತೆ ಆಚೆ ಬಂದು ನೀವು ಗೆದ್ದು ನಿಂತಿದ್ರಿ ವೈದ್ಯರು ನಿಮ್ಗೆ ಹೇಳಿದಂಥ ವಿಚಾರನೂ ಅದೇ ವೈದ್ಯರು ನನಗೆ ಹೇಳಿದರು ಈಸ್ ನಾಟ್ ಎ ಹ್ಯೂಮನ್ ಇನ್ ಮೈ ಲೈಫ್ ಐ ನೆವರ್ ಸೀನ್ ಲೈಕ್ ದಿಸ್ ಮ್ಯಾನ್ ಸೇವಿಂಗ್ ಈಸ್ ಎ ನಾಟ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದು ನನಗೆ ಈಗಲೂ ಕಣ್ಣಲ್ಲಿ ನನ್ನ ಕಿವಿಗೆ ಈಗಲೂ ಮೊಳಗುತ್ತಾ ಇದೆ ನಾನು ಅನ್ಕಾನ್ಸಿಯಸ್ ಕೂಡ ಆಗಿಲ್ಲ ಐದು ಗುಂಡು ಬಿದ್ದರೂ ಅನ್ಕಾನ್ಸಿಯಸ್ ಆಗಿಲ್ಲ ಆ ಐದು ಗುಂಡಲ್ಲೂ ನಾನು ಖಾಲಿ ಹೊರಗಡೆ ಬಂದು ನಾನು ನಂಬಿದ ಮಾಲಿಂಗೇಶ್ವರ ದೇವರು ನನ್ನನ್ನು ನವತ್ತು ಕಾಪಾಡಿದರು ನಿಮ್ಮ ಅರ್ಥದಲ್ಲಿ ಡಾನ್ ಅಂದರೆ ಏನು ನಮ್ಮ ಅರ್ಥದಲ್ಲಿ ಅಂದರೆ ಜನರಿಗೆ ಹೆಲ್ಪ್ ಮಾಡುವವನೇ ಡಾನ್ ಜನರಿಗೆ ಹೆಲ್ಪ್ ಮಾಡುವ ಹೌದು ಯಾರಿಗೆ ನ್ಯಾಯ ಒದಗಿಸ್ತಾನೆ ಅವನು ಡಾನ್ ಕಾನೂನಾತ್ಮಕವಾಗಿ ಅದು ತಪ್ಪಾಗಿದ್ದರೆ ಆದರೂ ಡಾನ್ ಅಂತಲೇ ಕರಿಬೇಕು ಕೆಲವು ಸಲ ಕಾನೂನಾತ್ಮಕವಾಗಿ ತಪ್ಪಾಗಿದ್ದರೂ ಅದನ್ನು ಸರಿ ಮಾಡುವಂಥ ತಾಕತ್ತ ಡಾನಿಗೆ ಇರಬೇಕು ಯಾಕಂದ್ರೆ ಕೆಲಸ ಕಾನೂನಿನ ಪೊಲೀಸರೇ ಬಂದು ನ್ಯಾಯ ನಮಗೆ ಹೆಲ್ಪ್ ಮಾಡಿಸಿ ಅಂತ ಹೇಳಿ ಕೇಳಿದ್ದು ಉಂಟು ಹೌದು ಕೆಲವು ಸಲ ಪೊಲೀಸರೇ ನಮಗೆ ಹೆಲ್ಪ್ ಮಾಡಿ ಅಂತ ಹೇಳಿ ಡಾನ್ ಹತ್ರ ಬಂದು ಬೇಡಿಕೊಂಡದ್ದು ಉಂಟು ಸ್ವಂತ ನಿರ್ಮಾಣ ಆಗಿದೆ ಅವನು ಡಾನ್ ಅವನೇ ಡಾನ್ ಮತ್ತೆ ಯಾರ್ಯಾರ ಪ್ರಾಪರ್ಟಿಯನ್ನು ಹೊಡೆಯೋದು ಯಾರ್ಯಾರಿಗೆ ಮೋಸ ಮಾಡೋದು ಯಾರ್ಯಾರಿಗೆ ಅನ್ಯಾಯ ಮಾಡೋದು ಅದು ಡಾನ್ ಅಲ್ಲ ಅದು ಡಾನ್ ಆಗೋಕೆ ಸಾಧ್ಯ ಸೊ ಒಂದು ಒಂದು ಕೊರಗೇನಾದ್ರು ಇದೆಯಾ ಮುತ್ತಪ್ಪರೆಯವರಿಗೆ ಎಲ್ಲಿಯವರೆಗೂ ನಾನು ಯಾರೋ ನನ್ನ ಹತ್ರ ಬಂದಿದ್ರು ಅಂಥವ್ರಿಗೆ ಇಂಥದ್ದು ಮಾಡ್ಬೋದಾಗಿತ್ತು ನಾನು ಮಾಡೋಕ್ಕಾಗಲಿಲ್ಲ ಹಿಂದೆ ಆ ಫೀಲ್ಡಲ್ಲಿ ಇದ್ದಾಗ ಆ ಥರ ಇಲ್ಲ ತುಂಬ ಜನರಿಗೆ ನನ್ನ ಹೆಸರನ್ನು ಯೂಸ್ ಮಾಡಿಕೊಂಡು ತೊಂದರೆ ಮಾಡಿದ್ದು ಇದೆ ಒಂದು ಸಲ ಒಂದು ಲೇಡಿ ಬಂದಿದ್ರು ನನ್ನ ಮನೆಗೆ ಓಕೆ ಮನೆಗೆ ಬಂದು ಒಬ್ಬರಿಗೆ ಲೇಡಿ ಬಂದಿದ್ದಾರೆ ನಿಮ್ಮನ್ನು ಮಾತಾಡಬೇಕಂತ ಖರೀದಿ ಅಂತೇಳಿ ಅವ್ರು ಬಂದರು ಬಂದು ಬಾಗಿಲು ತೆಗೆದು ನಾನು ಇನ್ನೇನು ನನ್ನ ಹಾಲಿಗೆ ಎಂಟ್ರ್ ಆಗಬೇಕು ಅನ್ಕಾನ್ಶಸ್ ಆದರು ಆಮೇಲೆ ಅವ್ರನ್ನ ಕೂರಿಸಿ ನೀರು ಗಿಡ ಹಾಕಿ ಏನಮ್ಮ ಯಾಕಾಯ್ತಿಗೆ ಅಂತ ಕೇಳಿದರೆ ಅಲ್ಲಪ್ಪ ನನ್ನ ಎಲ್ಲ ಜಾಗಗಳನ್ನ ಕಿತ್ಕೊಂಡಿಯ ಇನ್ನು ಒಂದು ಜಾಗ ಉಳಿದಿದೆ ದಯವಿಟ್ಟು ನೀನು ತೆಗೋ ನನಗೆ ತೊಂದರೆ ಮಾಡಬೇಡ ಅಂತ ಹೇಳಿದರು ನಾನು ಹೇಳಿದೆ ಯಾವ ಜಾಗನಮ್ಮ ನಿಮ್ಮದು ನಾನು ಕಿತ್ಕೊಂಡು ಅಂತೇಳಿ ಅಲ್ಲ ನನ್ನ ಮನೇನ ಕಿತ್ಕೊಂಡ್ಯ ನೋಡಿಯಮ್ಮ ನಾನೇ ನನಗೇ ಸ್ವಂತ ಮನೆಯಿಲ್ಲ ನಾನು ಬಾಡಿಗೆ ಮನೆಯಲ್ಲಿರೋದು ಯಾರು ನನ್ನ ಹೆಸರು ಹೇಳ್ಕೊಂಡು ನಿಮಗೆ ಕಿತ್ತಿದ್ದಾರೆ ಅಂತ ಹನ್ನೆರಡು ಎಕರೆ ಜಾಗನ ಕಿತ್ಕೊಂಡಿದ್ದಾರೆ ಅಂತ ಹೇಳಿದರು ಆಮೇಲೆ ನಾನು ಹೋಗಿ ನಾನೇ ಅವರಿಗೆ ಕರ್ಕೊಂಡು ಹೋಗಿಸಿ ಪೊಲೀಸ್ ಕಂಪ್ಲೇಂಟ್ ಮಾಡಿಸಿ ಲಾಯರ್ನ ಕಳಿಸಿ ಕಂಪ್ಲೇಂಟ್ ಮಾಡಿಸಿದ ಯಾಕೆ ಭಯ ಪಡ್ತಿದ್ರು ಕಂಡ್ರೆ ನೋಡಿ ಭಯ ಪಡ್ತಾ ಯಾಕೆ ಪಡ್ತಾ ಇದ್ರು ಅಂತ ಹೇಳುವುದರಿಂದಲೂ ಭಯ ಪಡಿಸುವ ಜನರು ಅದನ್ನು ವರ್ಣಿಸುವ ಜನ ಇದ್ದರು ಕತೆ ಹೇಳುವಂತ ಜನ ಇದ್ದರು ಯಾವ್ದಾರ ಒಂದು ನಿಮ್ಮಿಂದ ನೋವನ್ನು ಅನುಭವಿಸ್ತಾರೋ ಅಥವಾ ಕಣ್ಣೀರನ್ನು ಹಾಕಿದವರು ಇದಾರಾ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ನನ್ನಲ್ಲಿ ಬಂದು ಯಾರು ಇಷ್ಟವರೆಗೆ ಹೇಳಿಲ್ಲ ಸೊ ಬೇಸರ ಉಂಟು ಮಾಡುವಂಥ ಘಟನೆಗಳು ಯಾವುದು ನಡೆದಿಲ್ಲ ಇಲ್ಲ ಭಾಳ ಕಮ್ಮಿ ಎಲ್ಲ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇರ್ಬೋದು ಅದೀಗ ನನ್ನ ನೆನಪಿಗೆ ಬರೋಲ್ಲ ಯಾಕಂದರೆ ಒಳ್ಳೇದನ್ನೇ ಥಿಂಕ್ ಮಾಡುವಾಗ ಈ ಕೆಟ್ಟದ್ದು ನೆನಪು ಬರೋಲ್ಲ ಒಳ್ಳೆಯದು ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಅಂತ ಓಕೆ ಸೊ ಈಗ ಡಾನ್ ಆದಾಗ ತುಂಬ ಖುಷಿ ಕೊಟ್ಟಂಥ ವಿಚಾರ ಯಾವುದು ನಿಮಗೆ ನ್ಯಾಯ ಒದಗಿಸೋದು ಖುಷಿ ಕೊಟ್ಟಿತ್ತ ಅದು ಕೆಲವು ಅಸಹಾಯಕರಿಗೆ ಸಹ ಇದು ಹೆಲ್ಪ್ ಮಾಡುವಾಗ ಅದು ಖುಷಿ ಆಗುತ್ತೆ ಈ ಈ ಸುದ್ದಿ ಗೊತ್ತಾದ ತಕ್ಷಣ ನನಗೆ ಕ್ಯಾನ್ಸರ್ ಇದೆ ಅನ್ನೋದು ಅದು ಕೂಡ ಫೋರ್ತ್ ಸ್ಟೇಜ್ ಅಲ್ಲಿ ಅಂದಾಗ ಅದನ್ನ ಎದುರಿಸುವಂತ ಶಕ್ತಿ ಹೋದ್ರೆ ಕೆಲವೊಂದಿಷ್ಟು ಜನಕ್ಕೆ ತುಂಬಾ ಮಾನಸಿಕವಾಗಿ ಕುಗ್ ಹೋಗ್ಬಿಡ್ತಾರೆ ಅಂತ ಹೇಳಿ ಎದುರಿಸುವಂತ ಈಗಲೂ ಕ್ಯಾನ್ಸರ್ ಇಂದ ಮಾನಸಿಕವಾಗಿ ಎಲ್ಲಿಯೂ ಕುಗ್ಗಿಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ಅದನ್ನ ಏನಿಲ್ಲ ಏನು ಹೇಳ್ಕೊಡ್ರಿ ನಿಮ್ಮ ಮನಸ್ಸಿಗೆ ಭಾಳ ಆರೋಗ್ಯಕರವಾದ ಮಾತುಗಳನ್ನ ಮಾತಾಡ್ತಾ ಇರಿ ಒಳ್ಳೆ ಜನರೊಟ್ಟಿಗೆ ಮಿಂಗಲಾಗಿ ಯಾವುದೇ ಬೇರೆಯವ್ರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಬಿಟ್ಟು ನಮ್ಮನ್ನ ಮನೆಗೆ ಯಾರು ಬರ್ತಾರೋ ಅವ್ರನ್ನ ಪ್ರೀತಿಸಿ ಬಾರದವ್ರ ಬಗ್ಗೆ ತಲೆಕೆಟ್ಸ್ಕೊಳ್ಬೇಡಿ ಈಗ ನನ್ನ ಶತ್ರು ಯಾರು ಈಗ ನೀವು ಇವತ್ತು ಕೇಳಿದರೆ ನಿಮ್ಮ ಶತ್ರು ಯಾರು ಅಂತ ಹೇಳಿದರೆ ಕ್ಯಾನ್ಸರ್ ನನ್ನ ಶತ್ರು ಕ್ಯಾನ್ಸರ್ ಈ ಕ್ಯಾನ್ಸರ್ ನನ್ನನ್ನು ಬಿಡೋಲ್ಲ ನನ್ನ ಶತ್ರುನೂ ಬಿಡೋಲ್ಲ ರಾಜಕೀಯದವ್ರನ್ನೂ ಬಿಡೋಲ್ಲ ಯಾವ ಜಾತಿನೂ ಬಿಡೋಲ್ಲ ಯಾವ ಧರ್ಮನೂ ಬಿಡೋಲ್ಲ ಯಾವ ಮಕ್ಕಳನ್ನು ಬಿಡೋಲ್ಲ ಯಾವ ಹಿರಿಯರನ್ನು ಬಿಡೋಲ್ಲ ಬಟ್ ಭಾಳ ಜನ ಮಾತಾಡೋದನ್ನು ಕೇಳ್ಕೊಳ್ತಾ ಇದ್ದೆ ಭಾಳ ಜನ ಅನ್ನೋದು ಕೇಳ್ತೀನಿ ಯಾರಿಗೋ ಏನೋ ಬಂತು ಅಂದ್ರೆ ಅವನು ಆವಾಗ ಮಾಡಿದ್ದ ಪಾಪದಿಂದನೇ ಅವನ ಪ್ರತಿಫಲ ಅನುಭವ ಇಲ್ಲ ಇಲ್ಲ ಅದು ಸುಳ್ಳು ಇರಬಹುದು ಅದನ್ನ ನಂಬಲ್ಲ ನೀವು ನಾನು ಈ ಜನ್ಮದಲ್ಲಿ ಮಾಡಿದಲ್ಲ ಕಳೆದ ಜನ್ಮದಲ್ಲಿ ಮಾಡಿದ್ದು ಇರ್ಲಿಕ್ಕೂ ಸಾಕು ಇರಬಹುದು ಬಟ್ ನನಗೆ ಗೊತ್ತಿದ್ದ ಇನ್ನು ಪಾಪವನ್ನು ನಾನು ಮಾಡಬಾರ್ದು ಅಥವಾ ಇನ್ನೊಬ್ರಲ್ಲಿ ಪಾಪವನ್ನು ಮಾಡಿಸಬಾರ್ದು ಅಥವಾ ಇನ್ನೊಬ್ಬರಿಗೆ ಪಾಪ ಮಾಡೋಕ್ಕೆ ಪ್ರಚೋದನೆಯನ್ನು ಮಾಡಬಾರ್ದು ಸೊ ಅಂಥದ್ದು ಮುತ್ತಪ್ಪ ಖಂಡಿತ ಥಲ್ಲ ಮುತ್ತಪ್ಪ ಅವರು ಹಿಂದೆ ಇದ್ದಂಥವ್ರು ಬೇರೆ ಈಗಿರುವಂಥವ್ರು ಬೇರೆ ಸೊ ಈಗ ತುಂಬ ದೇವರನ್ನು ಕೇಳ್ಕೊಳ್ತಾ ಇದ್ದಾರೆ ಈಗ ತುಂಬ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದರೆ ಸೊ ಆ ಪಾಪ ಪ್ರಜ್ಞೆಯಿಂದಲೇ ಮುತ್ತಪ್ಪರವರು ಇದೆಲ್ಲ ದೇವರನ್ನು ಸಮಾಜ ಸೇವೆಯನ್ನು ಮಾಡಕ್ಕೆ ಶುರು ಮಾಡಿಬಿಟ್ರು ಆಗಲ್ಲ ಹಾಗಲ್ಲ ಮೆಚ್ಯೂರಿಟಿ ಅಂತ ಒಂದು ಇರುತ್ತೆ ನೀವು ಪ್ರತಿ ಟೈಮಲ್ಲೂ ಮೆಚ್ಯೂರಿಟಿಯಲ್ಲೇ ಹೋಗ್ತಾ ಹೋಗ್ತಾಯಿದ್ರೆ ಸಮಾಜವನ್ನು ನೋಡ್ತಾ ಇದ್ದರೆ ನಾವು ಮೆಚೂರ್ ಆಗ್ತಾ ಇರ್ತೇವೆ ನಾವು ಏನಾದರೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅದನ್ನು ತಿದ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ ಪುನಃ ಅದೇ ತಪ್ಪನ್ನು ಮಾಡಿದರೆ ಎಲ್ಲಿ ನಮಗೆ ಎಕ್ಸ್ಕ್ಯೂಸ್ ಇದೆ ನಾವು ದೇವರ ಹತ್ರ ಹೋಗಿಲ್ಲ ಇಲ್ಲ 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 ಅದನ್ನ ಸಮಾಜ ಸೇವೆ ಮಾಡಿಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ನಿಮ್ಮ ಪ್ರಕಾರ ಪಾಪ ಅಂದ್ರೆ ಪಾಪ ಅಂದ್ರೆ ನಮಗೆ ಜನರಿಗೆ ಒಪ್ಪದ ಕೆಲಸಗಳನ್ನ ಮಾಡಿದ್ರೆ ಅದು ಪಾಪ ಜನರ ಮನಸ್ಸಿಗೆ ಸಮಾಧಾನ ಆಗದ ಕೆಲಸಗಳನ್ನು ಮಾಡಿದ್ರೆ ಪಾಪ ಪುಣ್ಯ ಅಂದ್ರೆ ಪುಣ್ಯ ಅಂದ್ರೆ ಜನರಿಗೆ ಎಲ್ರಿಗೂ ಒಳ್ಳೆದಾಗುವಂತ ಕೆಲಸಗಳನ್ನು ಮಾಡಿದ್ರೆ ಜನರಿಗೆಲ್ಲ ಸಂತೋಷವಾಗುವಂತ ಕೆಲಸ ಮಾಡಿದ್ರೆ ಅದು ಪುಣ್ಯದ ಕೆಲಸ ಜನತಾ ಸೇವೆಯೇ ಜನಾರ್ದನ ಸೇವೆ ಅಂತ ನನ್ನ ಅನಿಸಿಕೆ ನೀವು ಒಂದು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ ಯಾವಾಗಿದ್ರು ಕೂಡ ನಾನು ಎದುರಿಸ್ತೀನಿ ಏನೇ ಬಂದರೂ ಕೂಡ ಅದನ್ನು ನಾನು ಫೇಸ್ ಮಾಡ್ತೀನಿ ಅಂತೇಳಿ ಸೊ ಹೀಗಿರಬೇಕಾದ್ರೆ ಮುತ್ತಪ್ಪ ರಾಯ್ ಅವರು ಬಿಸಿ ರಕ್ತ ಇದ್ದಾಗ ಹೇಗೆ ಬೇಕೋ ಆಗಿದ್ರು ರಾಜಾರೋಷವಾಗಿತ್ತು ಕಿಂಗ್ ರೀತಿಯಲ್ಲಿದ್ದರು ಅದಾದ ಮೇಲೆ ಈಗ ಸಮಾಜದಲ್ಲಿ ಸೇಫ್ ಆಗಿರೋಣ ಅಂಥೇಳಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ವಿರೋಧಿಗಳನ್ನು ಅಂದರೆ ನನಗೆ ಭಾಳ ಇಷ್ಟ ನನ್ನನ್ನು ಯಾರು ವಿರೋಧ ಮಾಡ್ತಾರೆ ನನ್ನ ಯಾರು ಎನಿಮಿ ಇದ್ದಾರೆ ಅವರೊಟ್ಟಿಗೆ ಹೋರಾಟ ಅಂದರೆ ನನಗೆ ಭಾಳ ಇಷ್ಟ ಕ್ಯಾನ್ಸರ್ ನಾನು ಎಲ್ಲಿಯೂ ಸೋತಿಲ್ಲ ಎಲ್ಲಿಯೂ ಸೋತಿಲ್ಲ ನಾನು ಎಲ್ಲಿ ಕೂಡ ನಾನು ಸೋಲನ್ನೇ ಕಂಡಿಲ್ಲ ಎಲ್ಲಿ ಹೋದರೂ ನಾನು ಲೀಡರಾಗಿಯೇ ಬೆಳೆದವನು ಇವತ್ತೀಗ ಕ್ಯಾನ್ಸರನ್ನು ವಿರೋಧಿಸಿ ಕ್ಯಾನ್ಸರನ್ನು ಗೆಲ್ಲಬೇಕಂತ ಹೇಳೋ ಆಸೆಯಲ್ಲೇ ಕೂತವನು ನಾನು ಇದನ್ನು ಎದುರಿಸ್ತೇನೆ ನಾನು ಮನಸ್ಥೈರ್ಯವನ್ನು ಅವರಿಗೆ ಬೆಳೆಸ್ತೇನೆ ಕ್ಯಾನ್ಸರ್ನ ಅರ್ಧ ಗುಣ ಮಾಡೋದು ಅವರ ಧೈರ್ಯದಲ್ಲಿ ಅಲ್ಲ ನೀವು ಮಾತು ಕೂಡ ಹೇಳ್ತಾ ಇದ್ರಿ ಏಳು ಕೋಟಿಗೆ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟರೆ ಇನ್ನೂ ಆರಾಮಾಗಿ ಇರಬಹುದಿತ್ತು ಎರಡು ಇಂಜೆಕ್ಷನ್ ತೊಗೊಳ್ಬೇಕು ಅನ್ನೋ ಯಾಕೆ ಹದಿನಾಲ್ಕು ಕೋಟಿ ಕೊಟ್ಟು ನಾನು ಇನ್ಕಮ್ ಟ್ಯಾಕ್ಸ್ ಮೂವತ್ತು ಕೋಟಿ ಕಟ್ಟಿದ್ದೇನೆ ಹದಿನಾಲ್ಕು ಕೋಟಿ ಕಟ್ಟೋಕೆ ನನಗೆ ಕಷ್ಟ ಏನಿರಲಿಲ್ಲ ಈ ಅರವತ್ತೆಂಟು ವರ್ಷದವನಿಗೆ ಹದಿನಾಲ್ಕು ಕೋಟಿ ಕೊಟ್ಟು ಉಳಿಸಿಕೊಳ್ಳೋದ್ರಿಂದ ಆ ಹದಿನಾಲ್ಕು ಕೋಟಿಯಲ್ಲಿ ಬೇರೆ ಎಷ್ಟೋ ಜನರನ್ನು ಉಳಿಸಬಹುದು ನಾನು ಈಗ ನಾನು ಹೋಗಿ ಅಮೆರಿಕದಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಐಸೋಲೇಟ್ ಆಗಿ ರೂಮಲ್ಲಿ ಒಂದು ಆರು ತಿಂಗಳಿರಬೇಕು ಈಗ ಮಣಿಷ ಕೊಯರ್ಲಾಲ್ ಅವರು ನಮ್ಮ ಇವರು ಎಲ್ಲ ಫಿಲ್ಮ್ ಆ್ಯಕ್ಟರ್ಗಳು ಹೋಗಿ ಆ ಒಂದೊಂದು ವರ್ಷ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ರಲ್ಲ ನಾನು ನನ್ನ ಜನರನ್ನು ಬಿಟ್ಟು ಹೋಗಿ ಇರೋಕ್ಕಾಗಲ್ಲ ಅಲ್ಲ ನೀವು ನೀವು ಆ ಟ್ರೀಟ್ಮೆಂಟನ್ನು ತಗೊಂಡು ಇನ್ನೊಂದಿಷ್ಟು ಜನರನ್ನ ಬದುಕಿಸ್ಬೋದು ಇಲ್ಲ ಇದು ನೋಡಿ ಇದುಂಟಲ್ಲ ಇದರಲ್ಲಿ ಅವರು ಕೇಳಿದೆ ನಾನು ಎರಡು ಮೂರು ಕ್ವೆಶನ್ ಈ ಇಂಜೆಕ್ಷನಲ್ಲಿ ಬದುಕುತ್ತಾ ಅಂತ ಬದುಕುತ್ತೆ ಅಂತೇಳಿ ಹಾರ್ಟ್ ಅಟ್ಯಾಕ್ ಆದರೆ ಇಲ್ಲ ಹಾರ್ಟ್ ಅಟ್ಯಾಕ್ ಇದಕ್ಕೂ ಸಂಬಂಧ ಇಲ್ಲ ನಾಳೆ ಹಾರ್ಟ್ ಅಟ್ಯಾಕ್ ಇದಕ್ಕೂ ಸಂಬಂಧ ಇಲ್ಲ ಖಾಲಿ ಕ್ಯಾನ್ಸರಿಂದ ಮಾತ್ರ ನೀವು ಉಳಿಬೋದು ನಾಳೆ ದಾರಿಯಲ್ಲಿ ಹೋಗೋ ಒಂದು ಆಕ್ಸಿಡೆಂಟ್ ಆಗಿಯೂ ಸಹ ಸೊ ಅಂದರೆ ಅಮೃತ ಅಲ್ಲ ಕೇವಲಿಂದ ಮಾತ್ರ ಅಷ್ಟೇ 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 ಸೊ ನಾನು ಯಾಕೆ ಕೇಳ್ತಾ ಇದೀನಿ ಅಂದರೆ ಮುತ್ತಪ್ಪ ರೈ ಅವರು ಹೇಳ್ತಾ ಇದ್ದಿದ್ದು ಕ್ಯಾನ್ಸರ್ ವಿರುದ್ಧವಾಗಿ ಹೋರಾಟ ಮಾಡಬೇಕು ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಮಕ್ಕಳೆಲ್ಲ ಇದರಲ್ಲಿ ಬಳಲ್ತಾ ಇದ್ದಾರೆ ಸೊ ಅವರು ಅವರಿಗೆ ಒಂದು ಶಕ್ತಿ ತುಂಬಬೇಕು ಅನ್ನೋದು ಹೇಳ್ತಾ ಇದೀರಾ ಸೊ ನೀವು ಶಕ್ತಿ ತುಂಬಬೇಕಾದ್ರೆ ನಿಮ್ಮಲ್ಲಿ ಶಕ್ತಿ ಬೇಕಲ್ವಾ ಹೌದು ಸೊ ನೀವು ಅದನ್ನೊಂದು ಎರಡು ಇಂಜೆಕ್ಷನ್ ತಗೊಂಡ್ರೆ ಅಲ್ಲ ದಟ್ ಇಸ್ ಅಪ್ರಿಸಿಯೇಬಲ್ ನೀವು ಅದು ವಿಲ್ ಪವರ್ ಅನ್ನ ಇಟ್ಕೊಂಡು ಇನ್ನು ಕೂಡ ನಡೀತಾ ಇದೀರ ನೀವು ಸೊ ನೀವು ಹೇಳ್ತಾ ಇದ್ದಂಗೆ ಡಾಕ್ಟರ್ ಕೂಡ ಸರ್ಪ್ರೈಸ್ ಆದ್ರೂ ಶಾಕ್ ಆದ್ರು ಅನ್ನೋದು ಡಾಕ್ಟರ್ ಈಗ ನಮ್ಮ ಫ್ರೆಂಡ್ ಡಾಕ್ಟರ್ ಬಂದಿದ್ರು ಬಿಜೆಸ್ ಇಂದ ರಿಪೋರ್ಟ್ ನೋಡ್ತಾರೆ ನನ್ನ ಮುಖ ನೋಡ್ತಾರೆ ರಿಪೋರ್ಟ್ ನೋಡ್ತಾರೆ ನನ್ನ ಮುಖ ನೋಡ್ತಾರೆ ಹ್ಞೂ ಮುಖನೇ ಬೇರೆ ರಿಪೋರ್ಟೇ ಬೇರೆ ಏನಂದ್ರೆ ನನ್ನ ರಿಪೋರ್ಟ್ ಪ್ರಕಾರ ನನಗೆ ಒಂದು ತುತ್ತು ಅನ್ನದ ಅಗುಳನ್ನು ಕೂಡ ನನಗೆ ಆಗಲ್ಲ 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 ಚೆನ್ನಾಗಿ ಏನು ಕೊಟ್ಟರು ತಿಂತೇನೆ ಇವತ್ತು ಮುದ್ದೆ ಮತ್ತು ಮಟ್ಟನೇ ತಿಂದೆ ನನಗೆ ಏನು ತಿನ್ನೋಕೆ ಆಸೆ ಉಂಟು ಅದನ್ನು ತರಿಸ್ತೇನೆ ತಿಂತೇನೆ ಹ್ಞೂ ತಿಂತೇನೆ ಈಗ ನನಗೆ ಏನು ತಿನ್ನಬಾರ್ದು ಅಂತ ಹೇಳೋದನ್ನ ಬಿಟ್ಬಿಟ್ಟಿದೆ ರೆಸ್ಟ್ರಿಕ್ಷನ್ ಹಾಕೋದೇ ಬಿಟ್ಬಿಟ್ಟು ನೋ ರೆಸ್ಟ್ರಿಕ್ಷನ್ ಏನು ಬೇಕಿದ್ರು ತಿನ್ನಿ ನನಗೇನು ಇಷ್ಟ ಉಂಟು ಅದನ್ನು ತಿಂತೀನಿ ನಾಳೆ ಬೆಳಿಗ್ಗೆ ಏನು ಅಂತ ಹೇಳೋದನ್ನು ಇವತ್ತು ರಾತ್ರಿ ಹೇಳ್ತೀನಿ ಬೆಳಗ್ಗೆಯಿಂದ ಹೇಗಿರುತ್ತೆ ನಿಮ್ಮ ಜೀವನ ಶೈಲಿ ಒಂದು ದಿನದ್ದು ಎದ್ದು ಏನೇನು ಬೆಳಿಗ್ಗೆ ನಾನು ನಾನೊಂದು ಪೂಜೆ ಮಾಡ್ತೀನಿ ಸ್ನಾನ ಮಾಡಿ ಒಂದು ಪೂಜೆ ಮಾಡ್ತೀನಿ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತೀನಿ ದೇವ್ರದ್ದು ಮಂತ್ರಗಳನ್ನೆಲ್ಲ ಹೇಳ್ತೀನಿ ಸ್ವಲ್ಪ ಮಂತ್ರಗಳನ್ನೆಲ್ಲ ಕಲ್ತಿದ್ದೀನಿ ಹನುಮಾನ್ ಸ್ತೋತ್ರ ಗಣಪತಿ ಸ್ತೋತ್ರ ಸುಬ್ರಹ್ಮಣ್ಯ ಸ್ತೋತ್ರ ಶಿವಂದು ರಾತ್ರಿ ಮಲಗುವಾಗ ಸ್ವಲ್ಪ ಶಿವನ ಕ್ಯಾಸೆಟ್ ಹಾಕ್ತೇನೆ ಓಂ ನವ ಶಿವಾಯ ಹಾಕ್ತೇನೆ ಆರಾಮವಾಗಿ ಚಂದ ನಿದ್ರೆ ಬರುತ್ತೆ ಒಳ್ಳೆಯ ಯೋಚನೆಗಳಾಗುತ್ತೆ ನಾನು ಶಿವ ಬ ಶಿವಂದು ದೊಡ್ಡ ಭಕ್ತ ನಾನು ಮುಂಚೆಯಿಂದನೇ ಇಲ್ಲ ಮುಂಚೆಯಿಂದಲೂ ಶಿವನ ಭಕ್ತನೇ ನಾನು ನಾನು ಹುಟ್ಟಿದಲ್ಲಿಂದಲೂ ಶಿವನ ಎದುರುಗಡೆಯಲ್ಲೇ ಮನೆಯಲ್ಲೇ ಬೆಳೆದವನು ಈ ಮಂತ್ರಗಳನ್ನು ಕಲಿಯೋಕೆ ಶುರು ಮಾಡಿದ್ದೆ ಅವಾಗ ಮಂತ್ರ ಆವಾಗಲೇ ಕಲಿತಿದ್ದೀನಿ ಅವಾಗೇ ಕಲಿತು ಕಲಿತಿದ್ದೀನಿ ಕಲಿತೀನಿ ಓಕೆ ಎಲ್ಲ ಮನೇಲಿ ಬಂದು ಪೂಜೆ ಮಾಡ್ತಾರಲ್ಲ ಮಾಡುವಾಗ ಎಲ್ಲ ಮಂತ್ರಗಳನ್ನು ಅವರು ಹೇಳ್ತಾ ಹೇಳ್ತಾ ಇರೋದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಹೌದು ಓಕೆ ಸೊ ಯಾರಿಗಾದರೂ ಮುತ್ತಪ್ಪರೆಯವರು ಕ್ಷಮೆ ಕೇಳುವಂಥದ್ದು ಏನಾದರೂ ಇದೆಯಾ ನಮ್ಮಿಂದ ಯಾರಿಗಾದರೂ ನೋವಾಗಿದ್ದರೆ ಖಂಡಿತ ಕ್ಷಮೆ ಕೇಳ್ತೀನಿ ನನ್ನಿಂದ ಯಾರಿಗಾದರೂ ಯಾರಿಗಾದರೂ ತೊಂದರೆ ಆಗಿದ್ರೆ ಅಥವಾ ನನ್ನ ಹೆಸರನ್ನು ಬಳಸಿ ನನ್ನಿಂದ ಯಾರಿಗಾದರೂ ನೋವಾಗಿದ್ದರೆ ಅವರಲ್ಲಿ ನಾನು ಈಗಲೂ ಕ್ಷಮೆಯನ್ನು ಕೇಳ್ತೇನೆ ಯಾರಿಗಾದರೂ ಮುತ್ತಪ್ಪರೆಯವರು ಒಂದು ಥ್ಯಾಂಕ್ಸ್ ಹೇಳೋದು ಮರ್ತಿರ್ಬೋದು ಅಂಥದ್ದು ಯಾವ್ದಾರು ಇದೆಯಾ ಅಥವಾ ಅವರಿಂದ ನಿಮಗೆ ಹೇಗೊಬ್ಬ ನೇರವಾಗಿ ಆಗಿರ್ಬೋದು ಹೆಗಲಿಗೆ ಹೆಗಲು ಕೊಟ್ಟು ಇಷ್ಟವರೆಗೆ ನನ್ನ ಸಂಘಟನೆಯವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಪದಾಧಿಕಾರಿಗಳಿದ್ದಾರೆ ಇಷ್ಟು ದೊಡ್ಡ ಸಂಘಟನೆಯನ್ನು ಕಾರಣಕರ್ತರು ಅವರು ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಓಕೆ ಮುತ್ತಪ್ಪ ರಾಯ್ ರಾಜಕೀಯ ವಿಚಾರಕ್ಕೆ ಕೇಳಬೇಕು ನಾನು ಒಂದಿಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನೋ ಆಸೆ ತುಂಬ ಇದ್ದಿದ್ದು ಮುತ್ತಪ್ಪರಾಯವರಿಗೆ ಮಾಡ್ತಾನೆ ಇದ್ದೀರಾ ಯಾಕೆ ರಾಜಕೀಯಕ್ಕೆ ಬರಲಿಲ್ಲ ಮುತ್ತಪ್ಪ ಅವರು ಇಲ್ಲ ರಾಜಕೀಯದಲ್ಲಿ ನನಗೆ ನಂಬಿಕೆ ಇಲ್ಲ ಯಾಕೆ ಇವತ್ತು ಸ್ಟೇಜಲ್ಲಿ ಏನು ಭಾಷಣ ಮಾಡ್ತಾರೆ ಅದು ನಾಳೆ ಇಲ್ಲ ಏನು ಜನರಿಗೆ ಭರವಸೆಗಳನ್ನು ಕೊಡ್ತಾರಾ ಆ ಭರವಸೆಗಳನ್ನು ಅವರಿಗೆ ಪೂರೈಸೋಕ್ಕಾಗೋದಿಲ್ಲ ಎಲ್ಲ ರಾಜಕಾರಣಿಗಳು ಮೋಸ್ಟ್ ಆಫ್ ದ ರಾಜಕಾರಣಿಗಳಿಲ್ಲ ಯಾಕಂದರೆ ಅವ್ರಿಗೆ ಮಾಡೋಕ್ಕೆ ಮನಸ್ಸಿರ್ಬೋದು ಮಾಡೋಕ್ಕೆ ಅವಕಾಶಗಳಾಗೋದಿಲ್ಲ ಇನ್ಕ್ಲೂಡಿಂಗ್ ನೀವು ಇಷ್ಟಪಡೋ ಮೋದಿಯವರನ್ನು ಮೋದಿಯವರು ಮಾಡ್ತಾರೆ ಪಾಪ ಒಬ್ಬರಿಂದ ಏನು ಮಾಡೋಕ್ಕಾಗೋದಿಲ್ಲ ಅವರಿಗೆ ಸಹಕಾರ ಬೇಕು ಎಲ್ಲರ ಸಹಕಾರನೂ ಸಿಕ್ಕಬೇಕು ಅವರಿಗೆ ಆ ಸಹಕಾರ ಅವರಿಗೂ ಸಿಗ್ತಾಯಿಲ್ಲ ಅಂತಲೇ ಅನಿಸಿಕೆ ಅವ್ರಿಗೆ ಅನಿಸಿಕೆ ಈಗ ದೇಶವನ್ನು ಒಗ್ಗೂಡಿಸಿಕೊಂಡು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ ಸಂಘಟನೆಯನ್ನ ಮಾಡಿದಾಗ ಸಂಘಟನೆಯನ್ನ ಮಾಡಿದಾಗ ಸಹಜವಾಗಿ ಕಾರ್ಯಕರ್ತರು ಒತ್ತಾಸೆಯನ್ನು ಮಾಡೋದು ನೀವು ರಾಜಕೀಯಕ್ಕೆ ಬನ್ನಿ ನೀವು ಒಂದು ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಅಂತೇಳಿ ಆ ರೀತಿಯಾದ ಒತ್ತಡಗಳು ಬರಲಿಲ್ಲ ಇಲ್ಲ ಇಲ್ಲ ಒತ್ತಡಗಳು ಇಲ್ಲ ನನಗೆ ಇದು ರಾಜಕೀಯ ಬನ್ನಿ ಅಂತ ತುಂಬಾ ಕರೆದಿದ್ದಾರೆ ಬಟ್ ನಾನು ರಾಜಕೀಯ ಹೋಗಿ ಈಗ ನನಗೆ ಎಲ್ಲ ರಾಜಕೀಯದಲ್ಲೂ ನನ್ನ ಮಿತ್ರರಿದ್ದಾರೆ ಇದ್ದಾರೆ ಈಗ ಕುಟುಂಬದ ಜೊತೆಗೆ ಹೇಗೆ ಮಕ್ಕಳು ನನ್ನನ್ನು ಎರಡು ಕಣ್ಣು ಥರ ನೋಡಿಕೊಂಡ್ರು ನನ್ನ ಒಂದು ಮಗ ಅಮೇರಿಕಾದಲ್ಲಿ ಸ್ಟಡಿ ಮಾಡಿ ಹೊರಗಡೆ ದೇಶದ ಒಂದು ಬ್ರೆಜಿಲ್ನ ಒಂದು ಹುಡುಗಿಯನ್ನು ಮದುವೆ ಆಗಿದ್ದರು ನನ್ನ ಈ ಕಷ್ಟದ ಟೈಮಲ್ಲಿ ಅವನು ಬಂದು ನನ್ನ ಜೊತೆಯಲ್ಲಿದ್ದು ಆ ಬ್ರೆಜಿಲ್ನ ಹುಡುಗಿನೂ ನನ್ನನ್ನು ಡ್ಯಾಡಿ ಡ್ಯಾಡಿ ಅಂತ ನೋಡಿಕೊಂಡು ಭಾಳ ಚೆನ್ನಾಗಿ ನೋಡಿಕೊಂಡಾಗ ತುಂಬ ಸಂತೋಷ ಆಯಿತು ನಾನು ಪುಣ್ಯ ಮಾಡಿದ್ದೇನೆ ಅಂತಾಯಿತು ಇನ್ನೊಂದು ಮಗನೂ ಹಾಗೆ ನನ್ನ ಜೊತೆಯಲ್ಲೇ ಇದ್ದಾನೆ ನನ್ನ ನೋಡ್ಕೊಳ್ತಾ ಇದ್ದಾನೆ ನನ್ನ ಜೊತೆಯಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷ ನನ್ನ ಜೊತೆಯಲ್ಲಿದ್ದಂತ ನನ್ನ ಹೆಂಡತಿ ಕಳ್ಕೊಂಡದ್ದು ಮಾತ್ರ ನನಗೆ ತುಂಬ ನೋವಿದೆ ಅದು ಕ್ಯಾನ್ಸರಲ್ಲೇ ಅವಳು ಸತ್ತದು ಸೊ ಆ ಕ್ಯಾನ್ಸರ್ನ ನೋವು ನನ್ನ ಮಕ್ಕಳಿಗೆ ಅಪ್ಪನೂ ಅಮ್ಮನೂ ಎರಡು ಜನರು ಕ್ಯಾನ್ಸರಲ್ಲಿ ಸತ್ತದು ಎಷ್ಟು ನೋವಿರ್ಬೋದು ಅಂತ ನನ್ನ ಮನಸ್ಸಿಗೆ ಅಷ್ಟೇ ಅದೊಂದು ನೋವು ಕಾಡ ಹೌದು 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 ಕೊನೆಯದಾಗಿ ಎರಡು ಪ್ರಶ್ನೆಯನ್ನು ಕೇಳ್ತೀನಿ ಮುತ್ತಪ್ಪರೆಯವರೇ ನಿಮ್ಗೆ ಅತ್ಯಂತ ಇಷ್ಟ ಆಗುವಂಥ ಸ್ಥಳ ಯಾವುದು ಬಿಡ್ದು ಓಕೆ ಇನ್ನೊಂದು ಪ್ರಶ್ನೆಯನ್ನು ನನಗದು ಬಹಳ ಕುತೂಹಲಕಾರಿಯಾಗಿರುವಂಥ ಯಾಕಂದರೆ ಆ ಫೀಲ್ಡಲ್ಲಿ ಇದ್ದಿದ್ದರಿಂದ ಆ ಪ್ರಶ್ನೆಯನ್ನು ಕೇಳ್ತೀನಿ ಎಷ್ಟು ಬುಲೆಟ್ಗಳು ಹಾರಿದೆ ಇಲ್ಲಿವರೆಗೂ ಅದು ಸಾವು ಆಗಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ಬುಲೆಟ್ ಹಾರಿರೋದು ಬುಲೆಟ್ ಹಾರಿದ ಲೆಕ್ಕ ನನ್ನಲ್ಲಿ ಇಲ್ಲ ನನ್ನ ಮೈ ಮೇಲೆ ಐದು ಬುಲೆಟ್ ಹಾರಿದೆ ಅಲ್ಲ ನಿಮ್ಮ ಮೇಲೆ ಆಯಿತು ನೀವು ಹಾರಿಸಿದ್ದು ಕೇಳ್ತಾ ಇಲ್ಲ ಇಲ್ಲ ನಾನಂತೂ ಹಾರಿಸಿದ ಬುಲೆಟ್ಗಳು ಒಂದು ಹಾರಿಸಿಲ್ಲ ನಾನು ಬುಲೆಟ್ ಹಾರಿಸಿದೆ ನಾನು ಗೊತ್ತಿಲ್ಲ ಹಾರಿಸಿಲ್ಲ ಅಲ್ಲ ನಾನು ಹಾರಿಸಿ ಹಾರಿಸಿರ್ಲಿಕ್ಕಿಲ್ಲ ಅಥವಾ ಬೇರೆಯವರು ಹಾರಿಸಿರ್ಬೋದು ನಂಗೆ ಗೊತ್ತಿಲ್ಲ ಅಲ್ಲ ನಿಮ್ಮ ನಿಮ್ಮ ಕೈಯಿಂದ ಹೇಳ್ತಾ ಇದ್ದೀನಿ ನನ್ನ ಕೈಯಿಂದ ಇಲ್ಲ ಇಲ್ಲ ಯಾವತ್ತೂ ಒಂದು ಬುಲೆಟ್ ಹಾರಿಲ್ಲ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಂಗೆ ಅದು ಕೂತು ಅಲ್ಲ ಸೊ ಆ ಇದ್ದಾಗ ಇದಿದ್ದಾಗ ಅದಕ್ಕೆ ಹೇಳಿದೆ ಅಂಥದ್ದು ಯಾವುದೂ ಇಲ್ಲ ಓಕೆ ಥ್ಯಾಂಕ್ ಯು ಮುತ್ತಪ್ಪ ರೈ ನಮ್ಮ ಜೊತೆಗೆ ಜಾಯ್ನ್ ಆದ್ರಿ ಹಲವು ವಿಚಾರಗಳನ್ನು ಹಚ್ಕೊಂಡ್ರಿ ಥ್ಯಾಂಕ್ ಯು ನಿಮಗೆ ಒಳ್ಳೇದಾಗ್ಲಿ ನಿಮ್ಮ ಆತ್ಮಸ್ಥೈರ್ಯ ಹೀಗೆ ಮುಂದುವರಿಲಿ ಕ್ಯಾನ್ಸರ್ ನಿಂದ ಬೇಗ ಗುಣಮುಖರಾಗ್ಲಿ ಅಂತ ನಾವು ಯು ಯು ಎಸ್ ಇದಿಷ್ಟು ಮುತ್ತಪ್ಪರವ್ರ ಜೊತೆಗೆ ನನ್ನ ಮಾತುಕತೆ ಹಲವು ವಿಚಾರಗಳನ್ನ ಅವ್ರಿಟ್ರು ಹಲವು ರೀತಿಯಂತ ಏನೋ ಪ್ರಶ್ನೆಗಳನ್ನ ಕೂಡ ಕೇಳಿದ್ರು ಅವರು ಉತ್ತರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಾವು ಕೇಳೋದು ಈ ಪಾಪ ಪುಣ್ಯಗಳ ವಿಚಾರದಲ್ಲಿ ಡಾನ್ಗಳಿಗೆ ಇರುತ್ತಾ ಹೇಳಿ ನಿಜ ಇದೆ ಅವರಿಗೆ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಅಂಥದ್ದು ನಾನು ಮಾಡೇ ಇಲ್ಲ ಸುಮ್ಮನೆ ನನಗೊಂದು ಪಟ್ಟ ಕಟ್ಟಿದ್ರು ಅಷ್ಟೇ ಅಂತ ಹೇಳಿ ನೋಡೋಣ ಅವರು ಕ್ಯಾನ್ಸರ್ ಇದ್ರ ಜೊತೆಗೆ ಹೋರಾಟ ಮಾಡ್ತಾ ಇದ್ದಾರೆ ಜೀವನದುದ್ದಕ್ಕೂ ಹೋರಾಟ ಮಾಡ್ಕೊಂಡು ಬಂದರು ಒಂದೇ ಇನಿಂಗ್ಸು ಎರಡನೇ ಇನಿಂಗ್ಸು ಈಗ ಆರೋಗ್ಯದ ವಿಚಾರದಲ್ಲೂ ಕೂಡ ಒಂದೇ ಇನಿಂಗ್ಸು ಎರಡನೇ ಇನಿಂಗ್ಸ್ ಶುರು ಮಾಡಿದ್ದಾರೆ ಅದು ಹೇಗೆ ಆಗುತ್ತೆ ಯಾವ ರೀತಿಯಾಗಿ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಅದು ನೋಡೋಣ